ಹೇ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಮ್ಯಾಟ್ ಎಲ್ಲರಿಗೂ ಪಸರಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸೀನ್ ಏನಾಗ್ತಿದೆ ಅಂತಂದರೆ, ಐ ಪಿ ಎಲ್ ಅವ್ರ ಕಡೆಯಿಂದ ಬಂದಿರೋ ಬಿಗ್ ಅಪ್ಡೇಟ್ ಇದು. ಲಾಸ್ಟ್ ಮ್ಯಾಚು ಲೀಗ್ ಸ್ಟೇಜಲ್ಲಿ ನಡೀತಾ ಇರೋದು, ಆರ್ ಸಿ ಬಿ ವರ್ಸಸ್ ಡಿ ಸಿ ಮ್ಯಾಚು ಏನಿತ್ತು 7:30 ಇದ್ರು ಅವತ್ತೇ ಅಂದರೆ 8 ಫ್ರೈಡೇ ಮಧ್ಯಾಹ್ನ ಒಂದು ಮ್ಯಾಚ್ ಇರುತ್ತೆ, ಸನ್ರೈಸರ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಇರುತ್ತೆ. ಇದನ್ನೇನು ಮಾಡೋರಂತೆ ಅಂದರೆ, ಐ ಪಿ ಎಲ್ ಹಿಸ್ಟ್ರಿಲೇ ಈ ಥರ ಸೈಕ್ ಮೂಮೆಂಟ್ ಆಗಿಲ್ಲ, ಇದೊಂಥರ ರೆಕಾರ್ಡ್ ಅಂತಲೇ ಅಂದ್ಕೊಳ್ಳಿ. 2 ಒಟ್ಟೊಟ್ಟಿಗೆ ಒಂದೇ ಸಲ ಆಡಿಸ್ತಾ ಇರೋವಂಥ ಒಂದು ರೆಕಾರ್ಡ್ ಇದು. ಅಂದರೆ 7:30 ಮ್ಯಾಚ್ನ ತೊಗೊಂಬಂದ್ಬಿಟ್ಟು 7:30 ಎರಡು ಮ್ಯಾಚ್ನೂ ಆಡಿಸ್ತಾ ಇದ್ದಾರೆ. ಇದಕ್ಕೆ ರೀಸನ್ ಏನಪ್ಪ ಕೊಡ್ತಾರೆ ಅಂತ ಅಂದರೆ, ಇವಾಗ ನಿಮಗೆ ಗೊತ್ತಿರೋದೇನೆ, ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟ್ ಮ್ಯಾಚ್ ಆಗೋವರೆಗೂ ಯಾರ್ಯಾರು ಪ್ಲೇಆಫ್ಸ್ಗೆ ಕ್ವಾಲಿಫೈ ಆಗ್ತಾರೆ ಅಂತ ಒಂದೊಂದು ಸಲ ಹೇಳೋಕ್ಕೆ ಆಗೋದಿಲ್ಲ. ಫಸ್ಟ್ ಎರಡು ಟೀಮು ಆಲ್ಮೋಸ್ಟ್ ಡಿಸೈಡ್ ಆಗಿರುತ್ತೆ, ಬಟ್ ಲಾಸ್ಟ್ ಎರಡು ಟೀಮ್ ಇರ್ತವಲ್ಲ ಥರ್ಡು ಫೋರ್ತ್ ಪೊಸಿಷನು, ಇದನ್ನ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಲಾಸ್ಟ್ ಡೇನೇ ಇದು ಡಿಸೈಡ್ ಆಗೋದು, ಆಲ್ಮೋಸ್ಟ್ ಎಲ್ಲ ಸೀಸನಲ್ಲೂ ಹಿಂಗೆ ಆಗೋದು. ಇದು ಯಂತ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ, ನೆಟ್ ರನ್ ರೇಟ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನಿಮಗೆ ಗೊತ್ತಿರೋದೇನೆ, ಆಲ್ಮೋಸ್ಟ್ ಫೋರ್ತ್ ಪೊಸಿಷನ್ ಬರೋರ್ಗಂತೂ ಪಕ್ಕಾ ರನ್ ರೇಟು ಮ್ಯಾಟ್ರ್ ಆಗೇ ಆಗುತ್ತೆ. ಇವ್ರೇನು ಹೇಳ್ತಾರಪ್ಪ ಅಂದರೆ, ರನ್ ರೇಟ್ನ ನೋಡಿಕೊಂಡು ಇವಾಗ ಏನಾದ್ರು 3:30 ಇವರೇನಾದ್ರು ಮ್ಯಾಚ್ನ ಆಡಿಸಿದ್ರು ಅಂದರೆ, ರನ್ ರೇಟ್ನ ನೋಡಿಕೊಂಡು ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅದ್ರ ಮೇಲೆ ಅಡ್ವಾಂಟೇಜ್ ಆಗುತ್ತೆ. ಇವಾಗ ಲಾಸ್ಟ್ ಮ್ಯಾಚ್ ಆಡ್ತಿರೋದು ಆರ್ ಸಿ ಬಿ ಮತ್ತು ಡಿ ಸಿ, ಯಾರು ಗೆಲ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ರನ್ ರೇಟ್ನ ನೋಡಿಕೊಂಡು ಇವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಅಕಸ್ಮಾತ್ ಏನಾದ್ರು ಆರ್ ಸಿ ಬಿ ಇವ್ರಿಗೆ ಇವಾಗ ಸೋತೋದ್ರು ಅಂತ ಅನ್ಕೊಳ್ಳಿ, ಸೋತೋದ್ರು ಅಂತ ಅನ್ಕೊಳ್ಳಿ, ಸೋಲೋದು ಬೇಡ ಸೋತೋದ್ರು ಅಂತ ಅನ್ಕೊಳ್ಳಿ, ಇವಾಗ ಕಂಟಿನ್ಯೂಸ್ ಆಗಿ ಒಂದು 3 ಸೋತೋಗ್ಬಿಡ್ತಾರೆ ಅಂತ ಅನ್ಕೊಳ್ಳೋಣ, ಇನ್ನೊಂದು ಲಾಸ್ಟ್ ಮ್ಯಾಚಲ್ಲಿ ರನ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ಅವರು ಫೋರ್ತ್ ಪೊಸಿಷನ್ಗೆ ಫೈಟ್ ಮಾಡಬೇಕು ಅಂದರೆ ರನ್ ರೇಟ್ ಜಾಸ್ತಿಯಲ್ಲಿ ಹೊಡಿಬೇಕು. ಸೊ ಅದು ಒಂದು ಸ್ವಲ್ಪ ಫೇರ್ ಗೇಮ್ ಆಗೋದಿಲ್ಲ ಅಂತ ಅವ್ರಿಗೆ ಅನಿಸಿದೆ. ಫೇರ್ ಗೇಮ್ ಆಗುತ್ತೆ, ಬಟ್ ಇವ್ರಿಗೆ ಹಂಗೆ ಅನಿಸಿದೆ, ರನ್ ರೇಟಲ್ಲಿ ಬೇಗ ಹೊಡೆದ್ರೆ ಏನು, ಲೇಟಾಗಿ ಹೊಡೆದ್ರೆ ಏನು. ಸೊ ಮ್ಯಾಚ್ ಹೆಂಗಿದ್ರು ಆಡಲೇಬೇಕು ತಾನೇ ಅವರಲ್ಲಿ, ಅಲ್ಲೇ ಗೊತ್ತಾಗೋದು. ಬಟ್ ಫೇರ್ ಆಗಿರಬೇಕು, ಈಕ್ವಲ್ ಆಗಿರಬೇಕು ಎಲ್ಲ ಟೀಮ್ಗೂ, ಅವ್ರು ಕರೆಕ್ಟಾಗಿ ಆಡಬೇಕು ಅಂತ ಒಂದೇ ಥರ ಇಟ್ಬಿಟ್ಟಿದ್ದಾರೆ ಮ್ಯಾಚ್ನ, ಒಂದೇ ಸಮ ಇಟ್ಬಿಟ್ಟಿದ್ದಾರೆ. ಸೊ ಇದು ಹೆಂಗೆ ನೋಡ್ತಾರೆ ಅಂತಲೇ ಸೈಕಾಗೋದು ನಮ್ಮ ಜನಗಳು, ಯಾವ ಸ್ಟಾರ್ ಸ್ಪರ್ಸ್ 1, 2 ಅಲ್ಲೆಲ್ಲ ಬಿಡ್ತಾರೆ ಅಂತ ಕಾಣಿಸುತ್ತೆ ಈ ಮ್ಯಾಚ್ನದ್ರಲ್ಲಿ ಆ ಮ್ಯಾಚ್ ಇದರಲ್ಲಿ ಅಂತ. ಸೊ ಏನು ಸೈಕಾಗುತ್ತೆ ಅಂತ ಗೊತ್ತಿಲ್ಲ ಗುರು, ಏನಕ್ಕೆ ಬೇಗ ಬೇಗ ಮುಗಿಸ್ತಾವ್ರೆ ಮಗಂದು, ನಮಗೆ ಐ ಪಿ ಎಲ್ ಸ್ಟಾರ್ಟ್ ಆಗಿದ್ದು ಗೊತ್ತಿಲ್ಲ, ಎಂಡ್ ಆಗ್ತಿರೋದು ಗೊತ್ತಾಗ್ತಿಲ್ಲ, ಆ ಥರ ಆಗಿದೆ. 1 ಇಲ್ಲ ಗುರು ಐ ಪಿ ಎಲ್, ಐ ಪಿ ಎಲ್ ಅಂತಂದರೆ ಮಗಂದು 1-2 ಇರಬೇಕು, ಅದು ಅವಾಗಲೇ ಕಲೆ ಅವಾಗ ಐ ಪಿ ಎಲ್ಗೆ. ಇಲ್ಲ ಅಂತಂದರೆ ಒಂದೇ 1 ಮುಗಿದೋಗುತ್ತೆ, 1 ಇಲ್ಲ ಗುರು, ಅಷ್ಟು ಬೇಗ ಮುಗಿದೋಗ್ತೈತೆ. ಡಬಲ್ ಎಡರ್ಸ್ ಎಲ್ಲ ಇಟ್ಟು 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 ಬೇಗ ಮುಗಿಸ್ತಾವ್ರೆ, ಯಾಕಂದರೆ ವರ್ಲ್ಡ್ ಕಪ್ ಬರ್ತಿದ್ದಲ್ಲ ಅದಕ್ಕೆ ಮುಗಿಸ್ತಾ ಇರೋದು. ಇಲ್ಲಿ ಸೀನ್ ಏನಾಗುತ್ತಪ್ಪ ಅಂತಂದರೆ, ಪ್ಲೇಯರ್ಸ್ಗೆ ಎಷ್ಟು ಕ್ಯೂರಿಯಾಸಿಟಿ ಇರ್ತೈತೋ ನಮಗೂ ಅಷ್ಟೇ ಕ್ಯೂರಿಯಾಸಿಟಿ ಇರ್ತೈತೆ. ಹೆಂಗೆ ಅಂತಂದರೆ, ಎರಡು ಮ್ಯಾಚ್ನು ಸ್ವಿಚ್ ಮಾಡ್ಕೊಂಡು ಹಂಗೆ ಹಿಂಗೆ 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 ನೋಡ್ತಾ ಇರ್ತೀವಿ. ಯಾಕೆಂತಂದರೆ ಒಂದು ಆ ಟೀಮಲ್ಲಿ ಆಡ್ತಿರೋ ಪ್ಲೇಯರ್ಸ್ಗೆ, ಒಂದು ಮ್ಯಾಚಲ್ಲಿ ಆಡ್ತಿರೋ ಪ್ಲೇಯರ್ಸ್ಗೆ ಹೆಂಗೆ ಗೆಲ್ಲಬೇಕು, ಎಷ್ಟು ರನ್ ರೇಟ್ ಇಟ್ಕೊಂಡು ಗೆಲ್ಲಬೇಕು ಅಂತ ಪ್ರಿಡಿಕ್ಟ್ ಮಾಡೋದು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇನ್ನೊಂದು ಟೀಮ್ ಮೇಲೆ, ಅದು ಇನ್ನೊಂದು ಮ್ಯಾಚ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎರಡು ಮ್ಯಾಚ್ ಇರೋದ್ರಿಂದ. ಸೊ ಇದು ಯಾರಿಗೆ ಹೆವಿ ಮ್ಯಾಟ್ರ್ ಆಗುತ್ತೆ ಅಂತಂದರೆ, ಸನ್ರೈಸರ್ಸ್ಗೆ ಮ್ಯಾಟ್ರ್ ಆಗೋದಿಲ್ಲ, ಅವ್ರು ಆಲ್ರೆಡಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿಬಿಟ್ಟಿದ್ದಾರೆ. ಮುಂಬೈ ಇಂಡಿಯನ್ಸ್ ಏನಾದ್ರು ಗೆದ್ದರು ಅಂತಂದರೆ, ಇನ್ನೊಂದು ಎರಡು ಮ್ಯಾಚ್ ಗೆದ್ಬಿಟ್ಟು ಬಂದರು ಅಂತಂದರೆ ಅವ್ರಿಗೆ ಮ್ಯಾಟ್ರ್ ಆಗುತ್ತೆ, ಜೊತೆಗೆ ಆರ್ ಸಿ ಬಿ ಕೂಡ ಮ್ಯಾಟ್ರ್ ಆಗುತ್ತೆ, ಆಮೇಲೆ ಡಿ ಸಿ ಏನಾದರೂ ಸೋತ್ಕೊಂಡು ಹೋದ್ರು ಅಂತಂದರೆ ಅವ್ರಿಗೂ ಮ್ಯಾಟ್ರ್ ಆಗುತ್ತೆ. ಸೊ ಇಷ್ಟು ಸೀನ್ ಆಗ್ತಿರೋದು ಗುರು, ನಮಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿರ್ತೀವಿ, ಯಾರು ಎಷ್ಟು ಹೊಡೆದ್ರು ಹೆಂಗಿದೆ ರನ್ ರೇಟು ಅಂತ ಎರಡು ಸ್ವಿಚ್ ಮಾಡ್ಕೊಂಡು ನೋಡ್ತಾ ಇರಬೇಕು. ಆರ್ ಸಿ ಬಿ ಮ್ಯಾಚ್ ಬರೀ ಇದ್ದ ಗುರು, ಅವತ್ತು ಬಾಯಿಗಂತೂ ಬರೆಸ್ತಾರೆ ಪಕ್ಕ, ನನಗಂತೂ ಏನೋ ಹಂಗೆ ಅನ್ನಿಸ್ತಾ ಇದೆ ಬಾಯಿಗೆ ಬರೆಸ್ತಾರೆ ಅಂತ. ನೀವೇನು ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಉದುರಿಸಿ ನೋಡ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ, ಬೆಲ್ ಐಕಾನ್ ಗಂಟೆ ಗೊತ್ತಲ್ಲ ಟಕ್ಕರ್ ಅನ್ನೋಂಗೂಡಿರಿ. ಬಾಯ್.